ನಾನೊಂದು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೈಕಮಾಂಡ್ ಅಂತೂ ಆಗೋಲ್ಲ, ಯಾರಿಂದನೂ ಆಗೋದಲ್ಲ. ನಾನು ಹೇಳ್ತಾ ಇದ್ದೀನಿ, ಕೋಲಾರ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಇಬ್ಬರು, ಡಾಕ್ಟರ್ ಎಂ ಸಿ ಸುಧಾಕರ್ ಆ್ಯಂಡ್ ಭೈರತಿ ಸುರೇಶ್ ಅಣ್ಣವರು, ಇವರಿಬ್ಬರು ಏನು ನಮ್ಮ ಶಿಡ್ಲಘಟ್ಟ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದರು, ಅವರು ಸುಧಾಕರ್ ಅಣ್ಣ, ಇಲ್ಲಿ ರಮೇಶ್ ಕುಮಾರ್ ಸ್ವಾಮಿಗಳು, ನಜೀರ್ ಅಹಮದ್ ಅವರು, ನಾವು ಶಾಸಕರು ಏನು ನಂಜೇಗೌಡರು, ಎಸ್ ಎನ್ ನಾರಾಯಣ ಸ್ವಾಮಿ, ರೂಪಮ್ಮನವರು, ನಾನು ನಾವೇನಿದ್ದೀವಿ, ಇಲ್ಲಿ ಆದಿನಾರಾಯಣ ಅವರು, ಅಲ್ಲಿ ರಮೇಶ್ ಕುಮಾರ್ ಅವರು, ಇವರೆಲ್ಲ ಏನಿದ್ದೀವಿ, ನಾವು ಏನು ತೀರ್ಮಾನ ಮಾಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ತೀರ್ಮಾನ ಮಾಡಿ ನಾವೇನು ತೀರ್ಮಾನ ಮಾಡ್ತೀವಿ ಅದೇ ಅಂತಿಮ ತೀರ್ಮಾನ. ಅದನ್ನು ಮೀರಿ ಕೊಡೋದು ಯಾರೂ ಇಲ್ಲ, ಕೊಡಲ್ಲ. ಅದನ್ನು ಮೀರಿ ಕೊಡೋದೇ ಇಲ್ಲ. ಇಲ್ಲ, ಅದರೇನಿಲ್ಲ, ಶ್ರೀನಿವಾಸ್ ಗೌಡರು ಅವರು ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಶ್ರೀನಿವಾಸ್ ಗೌಡ್ರು ಏನಾದರೂ ಅವ್ರು ನಿಲ್ಲಿಲ್ಲ ಅಂದರೆ ನಾನು ನಿಲ್ತೀನಿ ಅಂತ ಹೇಳ್ತಾ ಇದ್ದೆ ಮೊದಲು ಕೂಡ. ನಾನು ಹೇಳಿದ್ದೆ ಅವ್ರು ಬಿಟ್ಕೊಟ್ಟಿರೋದೇ ನಮಗೆ ಮಾಡಿದ್ದೀವಿ, ಇಲ್ಲ ಇದೇ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರಿಂದ ನಾನು ಬಿಟ್ಕೊಟ್ಟು. ಹೌದೌದು, ನಾನು ಹೇಳಿದ್ದೀನಿ ಶ್ರೀನಿವಾಸ್ ಗೌಡ್ರು, ಹೌದು ಶ್ರೀನಿವಾಸ್ ಗೌಡ್ರು ಇಲ್ಲ ಅಂದರೆ ನಾನು ಅಂತ ಹೇಳಿದ್ದೆ, ಶ್ರೀನಿವಾಸ್ ಗೌಡ್ರು ಇಲ್ಲದೆ ಇರೋದ್ರಿಂದ ನಾನು ಹೋದೆ, ಆದರೂ ಅವ್ರು ಕೇಳ್ಕೊಂಡೆ ಹೋಗಿದ್ದು, ನಾನು ಕೇಳ್ಕೊಂಡೆ ಹೋಗಿದ್ದು. ಅವ್ರು ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ, ಯಾರೋ ಒಬ್ಬರು ಹೇಳ್ಕೊಟ್ಟಿರೋ ಮಾತನ್ನು ಹೇಳಿರ್ತಾರೆ. ಇನ್ನೊಂದು, ನಮ್ಮ ಶ್ರೀನಿವಾಸ್ ಗೌಡ್ರನ್ನ ಪಾಪ ನಾವು ತಪ್ಪಾಗಿ ತಿಳ್ಕೊಬಾರ್ದು, ಅವ್ರಿಗೆ ಸ್ವಲ್ಪ ಮರುವಾಗುತ್ತೆ ಅವಾಗ ಅವ್ರಿಗೆ, ಆ ಮರುವಾಗೋದ್ರಿಂದ ಸ್ವಲ್ಪ ಕನ್ಫ್ಯೂಷನಲ್ಲಿ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಎಲ್ಲ ಮಾತಾಡಿದ್ದಾರೆ ಅವರು, ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಫೋನಲ್ಲಿ, ಎಲ್ಲ ಮಾತಾಡಿದ್ದಾರೆ ಅವರು, ಸ್ವಲ್ಪ ಇದಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಷ್ಟೇ, ಅದೇನು ಬೇರೆ ಏನೂ ಇಲ್ಲ ಬಿಡಿ.